ಸಿಂಗ್ ಹುಟ್ಟುಹಬ್ಬ ಸರಳವಾಗಿ ಆಚರಿಸ್ಕೊಳ್ತಾ ಇದ್ದೀರಾ, ಎಲ್ಲರೂ ಬಂದು ತಮಗೆ ಶುಭ ಕೊಡ್ತಿದ್ದಾರೆ, ಅವ್ರ ಮೇಲೆ ಇಟ್ಟು ಪ್ರೀತಿ ವಿಶ್ವಾಸ ನೀವು ಏನಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಒಬ್ಬ ಮನುಷ್ಯನಿಗೆ ಪ್ರತಿ ವರ್ಷವೂ ಹುಟ್ಟಿದ ಹಬ್ಬ ಬರ್ತಾನೆ ಇರುತ್ತೆ, ಆದರೆ ಈ ಮಧ್ಯದಲ್ಲಿ ನಾವು ಗಳಿಸುವ ಪ್ರೀತಿ ವಿಶ್ವಾಸ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೇ ಇದೊಂದು ಸಾಕ್ಷಿ. ಇವತ್ತೇನು ನಮ್ಮ ನಗರದ ಜನತೆ, ನಮ್ಮ ಮತದಾರರಾಗಲಿ, ಸಾರ್ವಜನಿಕರಾಗಲಿ ಏನು ಬಂದು ಇವತ್ತು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಅದೇ ನಾನು ಸಂಪಾದನೆ ಮಾಡಿರೋ ಆಸ್ತಿ ಅಂದ್ಕೊಳ್ತೀನಿ. ಓಕೆ, ತಮ್ಮ ಒಂದು 4 ವರ್ಷ ಹೆಚ್ಚು ಕಡೆ 4 ವರ್ಷದ ಫೀಲ್ಡಲ್ಲಿ ಮಾಡಿದಂಥ ಕಾರ್ಯಗಳು ತಮಗೆ ತೃಪ್ತಿಕರ ತಂದಿದೆ ಸರ್? ಖಂಡಿತವಾಗ್ಲೂ ಈಗ ನಾನು ಮಾಡಿರೋ ಕಾರ್ಯಕ್ರಮದಲ್ಲಿ ಒಂದು 60% ಖಂಡಿತ ತೃಪ್ತಿ ತಂದಿದೆ. ಯಾಕೆ 100 ತೃಪ್ತಿಪಡಿಸೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ, ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಜನರ ಮನಸ್ಸಿಗೆ ಮುಟ್ಟೋಂಥ ಕಾರ್ಯಕ್ರಮ ಮಾಡಿದ್ದೀನಿ ಅನ್ಸ್ಕೊಂಡಿದ್ದೀನಿ. ಇನ್ನು ಕೆಲಸಗಳೇನಾದರೂ ಬಾಕಿ ಇದೆ ಸರ್? ಖಂಡಿತವಾಗ್ಲಿದೆ, ನಾವು ಸುಮಾರು ವರ್ಷದ ಕನಸು ನಂದು, ನಾನು ಇಲ್ಲೇ ಹುಟ್ಟಿ ಬೆಳೆದ್ರಿಂದ ಒಂದು ಅಂಡರ್ ಪಾಸ್ ಮಾಡಬೇಕು ಅನ್ನೋ ಕನಸಿತ್ತು, ಅದು ಮುಂದಿನ ತಿಂಗಳು ಈ ಆಷಾಢ ಮುಗಿದ ನೆಕ್ಸ್ಟ್ ಗುದ್ದಿ ಪೂಜೆ ಇಟ್ಕೊಂಡಿದ್ದೀವಿ. ನಿಮ್ಮದೇ ಒಂದು ಸರ್ಕಾರ ಇತ್ತು, ನಿಮ್ಮದೇ ಒಂದು ಕಾರ್ಪೊರೇಟ್ ನೀವು ಇದ್ದೀರಿ, ಸೊ ಆಗ ಕೊಡುವಂಥ ಅನುದಾನಗಳಲ್ಲಿ ತಮಗೆಲ್ಲ ಯಾವ ರೀತಿ ಅನುಕೂಲ ತಂದಿದೆ ಸರ್? ಖಂಡಿತವಾಗ್ಲೂ ನಮ್ಮದೇ ಸರ್ಕಾರ ಅನ್ನೋದ್ರ ಜೊತೆಗೆ ನಮ್ಮ ಮಲ್ಲೇಶ್ವರ ಕ್ಷೇತ್ರದ MLA ಅವರು ಕೂಡ ನನಗೆ ಯಾವುದೇ ಥರ ತೊಂದರೆ ಕೊಟ್ಟಿಲ್ಲದೆ ಇರೋದ್ರಿಂದ ಎಲ್ಲ ಸರಾಗವಾಗಿ ನಡೀತಾ ಇದೆ. ಅವರು ನಮಗೊಂದೇ ಕೆಲಸ ಕಾರ್ಯಕ್ರಮ ಅಂತ ಬಂದಾಗ ಇಬ್ಬರು ಜೊತೆಯಲ್ಲಿ ಮಾಡ್ತಾ ಇರೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಓಕೆ, ಅಜಾತ ಶತ್ರು ಅನ್ನಿಸ್ಕೊಂಡಿರೋ ನೀವು ಎಲ್ಲರನ್ನು ಸಮಗ್ರ ಪ್ರೀತಿಯಿಂದ ನೋಡೋಗ್ತಿದ್ದೀರ, ಆದರೆ ಖುಷಿ ನಿಮ್ಗೆ ಯಾವ ರೀತಿ ತಂದಿದೆ ಸರ್? ಖಂಡಿತವಾಗ್ಲೂ ಖುಷಿ ಸಿಕ್ಕಿದೆ ಎಲ್ಲರನ್ನು. ಯಾಕೆ ನಾವು ದ್ವೇಷ ರಾಜಕಾರಣ ಮಾಡೋಕ್ಕಾಗಲ್ಲ, ಪ್ರೀತಿ ವಿಶ್ವಾಸದ ಮುಂದೆ ಯಾವುದೇ ದ್ವೇಷ ರಾಜಕಾರಣ ಉಳಿಯೋಲ್ಲ, ಆದ್ದರಿಂದ ಪ್ರೀತಿ ವಿಶ್ವಾಸದಲ್ಲಿ ನಡ್ಕೊಂಡು ಹೋಗ್ಬೇಕು. ಅವರು ಖಂಡಿತ ಈಗ ನಾವು ಯಾಕೆಂದರೆ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ರಾಜಕಾರಣವಾಗಂದರೆ ಅವರೇ ಕಾರಣ, ರಾಕೇಶ್ ಸಿದ್ದರಾಮಯ್ಯವರು. ಇವತ್ತು ಅವ್ರು ಇಲ್ಲ, ಅದೊಂದು ಕೊರಗಿದೆ ಸರ್. ಹಾಗೆ ಮುಂಬರುವ ಸ್ಥಾಯಿ ಸಮಿತಿ ಎಲೆಕ್ಷನ್ ಆಗ್ಬೋದು, ಮೇಯರ್ ಎಲೆಕ್ಷನ್ ಆಗ್ಬೋದು, ತಾವು ಕೂಡ ಖಂಡಿತ ಇಲ್ಲ. ಫಸ್ಟ್ 5 ವರ್ಷ ನಾನು ಸ್ವಲ್ಪ ಕೆಲಸ ಕಲ್ತ್ಕೋಬೇಕು ಅಂದ್ಬಿಟ್ಟು ಯಾವುದೇ ಸ್ಥಾಯಿ ಸಮಿತಿಗಾಗಲಿ ಮತ್ತೊಂದು ಕಾಲ ಇಷ್ಟಪಡಲಿಲ್ಲ, ಇನ್ನೂ ಕಲಿಯೋದು ತುಂಬ ಇದೆ, ಕಲ್ತ ನಂತರ ಮುಂದಿನ ದಿನಗಳಲ್ಲಿ ನೋಡೋಣ. ಕೊನೆಯದಾಗಿ ನಿಮ್ಮಲ್ಲಿ ಇಟ್ಟಿರುವಂಥ ಪ್ರೀತಿ ವಿಶ್ವಾಸ ಕಾರ್ಯಕರ್ತರಾಗಲಿ, ಅಭಿಮಾನಿಗಳಾಗಲಿ, ನಿಮ್ಮ ಸ್ನೇಹಿತರಾಗಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸದಾ ನಾನು ಅವ್ರ ಚಿರಋಣಿ ಅಂತ ಹೇಳ್ತೀನಿ.